ದಿ ಕರೆಂಟ್ ಮೈಂಡ್ ಸೆಟ್ ಆಫ್ ಯಂಗ್ ಪೀಪಲ್, ಕರೆಂಟ್ ಮೈಂಡ್ ಸೆಟ್, ನಮಗೇನು ರೈಟ್ ನೋ ಮೈಂಡ್ ಸೆಟ್ ಇದೆ. ಎಷ್ಟು ಜನ ಇವತ್ತು ಬೆಳಗ್ಗೆ ವಾಟ್ಸಪ್ ನೋಡಿದ್ದೀರಾ? ಕೈ ಸ್ವಲ್ಪ ಇರ್ಬೋದಾ? ನಾನು ಬೆಳಗ್ಗೆ ಮನೆಯಲ್ಲಿರಂದು ವಾಟ್ಸಪ್ ಒಂದು ಸಾರಿ ನೋಡಿದ್ದೀನಿ, ಓಪನ್ ಮಾಡಿ ನೋಡಿದ್ದೀನಿ. ಓಕೆ, ರಿಮೈನಿಂಗ್ ಜನದಲ್ಲಿ ವಾಟ್ಸಪ್ ಇಲ್ವಾ? ಇಲ್ಲ, ಕಾಲೇಜ್ ಬರಲಿಕ್ಕೆ ಮುಂಚೆ ಹಾಸ್ಟೆಲ್ದಲ್ಲಿ ಇದ್ದೀರಾ? ಓಕೆ, ಸೆಲ್ ಫೋನ್ ಇಟ್ಕೊಳ್ಳಿಕ್ಕಿಲ್ಲ. ಎಷ್ಟು ಜನ ತಮ್ಮ ಕೈನಲ್ಲಿ ಸೆಲ್ ಫೋನ್ ಸಿಕ್ಕಿತ್ತು ಇಮ್ಯಾಜಿನ್ ಮಾಡೋಣ, ವಾಟ್ಸಪ್ ನೋಡ್ತೀರಾ? ಓಕೆ, ಫೇಸ್ಬುಕ್ ನೋಡ್ತೀರಾ? ಫೇಸ್ಬುಕ್ ನೋಡ್ತೀರಾ, ಅರ್ಥ ಮಾಡಿಕೊಳ್ತೀನಿ. ಇನ್ಸ್ಟಾಗ್ರಾಮು ನೋಡ್ತೀರಾ, ಅರ್ಥ ಮಾಡಿಕೊಳ್ತೀನಿ. ಕರೆಕ್ಟ್. ಓಕೆ, ತಾವು ನಾಳೆ ಪಿ ಯು ಸಿಟ್ಟು ಓದಿದ ತಕ್ಷಣ, ತಾವು ಮೇನ್ ರೋಡ್ ಬಂದ ತಕ್ಷಣ ಎಸ್ ಡಿ ಎಂ ಕಾಲೇಜ್ ಅವ್ರು ಹೇಳ್ಬಿಡ್ತಾರೆ, ನಮಗೂ ಈ ಹುಡುಗಾಗ ಸಂಬಂಧ ಇಲ್ಲ, ನಮ್ಮ ಕಾಲೇಜಿನಲ್ಲಿ ಓದಿದ್ದಾನೆ, ಡಿಗ್ರಿ ತಗೊಂಡಿದ್ದಾನೆ, ನಾವು ಓಡಿಸ್ಬಿಟ್ಟಿದ್ದೀವಿ. ಇನ್ನೊಂದು ಒಂದು ವರ್ಷದಲ್ಲಿ ಆಗ್ತದೆ ಎಲ್ಲರಿಗೂ. ತಾವು ರೋಡ್ ಬಂದ ತಕ್ಷಣ ಒಂದು ಕಾಲೇಜಿನಲ್ಲಿ ಹೋಗ್ತೀರಾ, ತಾವೇ ತಮಗೆ ರೆಸ್ಪಾನ್ಸಿಬಲ್, ಪ್ರಿನ್ಸಿಪಲ್ ಅವರು ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಒಂದು ಸಾಮಾನ್ಯ ಮನುಷ್ಯ, ಔಟ್ಸೈಡ್ ಇರುವ ಮನುಷ್ಯದಲ್ಲಿ ರಿಸರ್ಚ್ ಏನು ಹೇಳ್ತಾ ಇದೆ, ಒಂದು ದಿವಸಕ್ಕೂ 17 ಟೈಮ್ ವಾಟ್ಸಪ್ ಮಿನಿಮಮ್ ನೋಡ್ತಾನ. 17 ಟೈಮ್ಸ್ ಏನಪ್ಪ ಅದು? ಓಕೆ, ಮೆಸೇಜ್ ಬರಲ್ಲ, ಓಪನ್ ಮಾಡಿ ನೋಡ್ತಾರೆ. ಫೇಸ್ಬುಕ್ ಎಷ್ಟು ಟೈಮ್ ಓಪನ್ ಮಾಡ್ತಾರೆ ಲೆಕ್ಕಕ್ಕೆ ಇಲ್ಲ, ಲೆಕ್ಕ ಇಲ್ಲ. ಓಪನ್ ಮಾಡೋದು, ನಮ್ಮ ಅವ್ರ ಕಮೆಂಟ್ ಹಾಕೋದು, ಸೆಂಡ್ ಅನ್ನು ಕಳಿಸೋದು, ಬಿಕಾಸ್ ನಾವೇನು ದುಡ್ಡು ಚಾರ್ಜ್ ಮಾಡ್ತಾ ಇಲ್ಲಲ್ಲ, ಫ್ರೀ ಅಲ್ವಾ? ಕರೆಕ್ಟ್. ಮ್ಯಾಂಗ್ಳೂರ್ ಕೋಮುಗಳ ಬಗ್ಗೆ ತಮ್ಮ ಒಪಿನಿಯನ್ ಪಟ ಪಟ ಪಡ ಒಂದು ಹಾಕ್ಬಿಟ್ಟು ಸೆಂಡ್. ಕರೆಕ್ಟ್. ಎನಿಥಿಂಗ್ ಅಬೌಟ್ ಎನಿಥಿಂಗ್ ಕಮೆಂಟು. ಇಂಡಿಯಾದಲ್ಲಿ ಏನು ವಿಚಾರ ಬಗ್ಗೆ ಕಮೆಂಟು, ಮೋದಿಯವ್ರ ಬಗ್ಗೆ ಕಮೆಂಟು, ಚೀಫ್ ಮಿನಿಸ್ಟರ್ ಬಗ್ಗೆ ಕಮೆಂಟು, ತಮ್ಮ ಮೇಯರ್ ಬಗ್ಗೆ ಕಮೆಂಟು, ಒಂದು ಕಮೆಂಟು, ನಾವು ಒಂದು ಕಮೆಂಟ್, ಎಲ್ಲರೂ ಕಮೆಂಟ್ ಮಾಡ್ತಾರೆ, ನಾವು ಹಾಕೋಣ, ಅದರಲ್ಲಿ ತಪ್ಪೇನಿದೆ? ಫೈನ್. ಸೊ ದಿಸ್ ಜನರೇಷನ್ ಇಸ್ ಕಾಲ್ಡ್ ಅಟೆನ್ಷನ್ ಡಿಫಿಸಿಟ್ ಜನರೇಷನ್. ನಮ್ಮ ಜನರೇಷನ್ ಒಬ್ಬ ಸೈಕಾಲಜಿಸ್ಟ್ ಏನು ಹೆಸರಿಟ್ಟಿದ್ದಾರೆ, ಅಟೆನ್ಷನ್ ಕೊರತೆ ಇರುವ ಜನರೇಷನ್ ಒಂದು ಹೆಸರಿಟ್ಟಿದ್ದಾರೆ ತಮ್ಮೆಲ್ಲರಿಗೂ, ಇನ್ಕ್ಲೂಡಿಂಗ್ ಮೀ. ಯಾಕೆ? ಅವರು ಟೈಮಲ್ಲಿ ಸ್ಕೂಲ್ಗೆ ಹೋಗುವಾಗ ತಮ್ಮ ಕ್ಲಾಸ್ ರೂಮಲ್ಲ, ಆ ಟೈಮಲ್ಲಿ 1 ಗಂಟೆ 15 ನಿಮಿಷ ದೊಡ್ಡದಿತ್ತಲ್ವಾ ಸರ್, ಅವರು ಒಂದು ಕ್ಲಾಸ್ ಪೀರಿಯಡು 1 ಗಂಟೆಗೆ ಮೇಲೆ ಇರ್ತದೆ, ದಟ್ ಈಸ್ ಒನ್ ಕ್ಲಾಸ್ ಪೀರಿಯಡ್. ನಾನು ಸ್ಕೂಲ್ ಹೋಗುವಾಗ ನನ್ನ ಕ್ಲಾಸ್ ಪೀರಿಯಡ್ 55 ನಿಮಿಷ ಇತ್ತು. ತಮ್ಮದು ಪೋರ್ಷನ್ 45 ನಿಮಿಷ ಇರ್ಬೋದಾ? ಎಷ್ಟಿದೆ? 55. ಬ್ಯಾಂಗ್ಳೂರ್ ಮೆನಿ ಸ್ಕೂಲ್ಸ್, ಏನೋ ತಮ್ಮಲ್ಲಿ ಸೆಲ್ ಫೋನ್ಸ್ ಇಲ್ಲ, ಅದಕ್ಕೆ ಎಸ್ಕೇಪ್ ಆಗಿದ್ದೀರಾ. ಮೆನಿ ಸ್ಕೂಲ್ಸ್ ದ ಕ್ಲಾಸ್ ಪೀರಿಯಡ್ ಹಸ್ ಕಮ್ ಡೌನ್ ಟು 30 ಮಿನಿಟ್ಸ್, 30 ನಿಮಿಷ. ಯಾಕೆಂದ್ರೆ 30 ನಿಮಿಷಕ್ಕೆ ಮೇಲೆ ಅವ್ರು ಏನು ಅವ್ರ ಮೈಂಡೇ ಇರಲ್ಲ ಸರ್. ಇಲ್ಲಿ ಟೀಚರ್ ಬರ್ತಾರೆ, ಅಟೆಂಡೆನ್ಸ್ ತಗೊಳ್ತಾರೆ. ಸಪೋಸ್ ಕ್ಲಾಸ್ನಲ್ಲಿ 60 ಜನ ಇದಾರೆ, ಅಟೆಂಡೆನ್ಸ್ ತಗೊಳ್ಳಿಕ್ಕೆ 5 ನಿಮಿಷ ಬೇಕು. ಕರೆಕ್ಟ್. ಆಮೇಲೆ ಟೀಚರ್ ಅವರು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಪಾಠ ಮಾಡಿದ್ದೀನಿ ರಿವೈಸ್ ಮಾಡಲಿಕ್ಕೆ 10 ನಿಮಿಷ ಬೇಕು. ಸೊ 15 ಮಿನಿಟ್ಸ್ ಹೋಗಿತ್ತು, ರಿಮೈನಿಂಗ್ 15 ಮಿನಿಟ್ಸ್ನಲ್ಲಿ ಏನು ಪಾಠ ಮಾಡೋದು ನಾವು? ಕರೆಕ್ಟ್. ಬಿಕಾಸ್ ಇಟ್ಸ್ ಅಟೆನ್ಷನ್ ಡೆಫಿಸಿಟ್. ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಮೈಂಡು ಒಂದು ಕಡೆಯಲ್ಲಿ ಇಲ್ಲ. ಡ್ರೈವಿಂಗ್ನಲ್ಲಿ ಯಾಕೆ ಇಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ? 164,000 ಜನ ಲಾಸ್ಟ್ ಇಯರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ. 164,000 ಪೀಪಲ್ ಯಾಕೆ? ಅಟೆನ್ಷನ್ ಡೆಫಿಸಿಟ್ ಇಲ್ಲ. ಗಾಡಿಗಳಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಬಗ್ಗೆ, ಮನೆ ಬಗ್ಗೆ, ಆಫೀಸ್ ಬಗ್ಗೆ ಥಿಂಕ್ ಮಾಡಿ ಡ್ರೈವ್ ಮಾಡ್ತಾರೆ, ಯಾರಿನಲ್ಲಿ ಅದು ಹೋಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಅಟೆನ್ಷನ್ ಡೆಫಿಸಿಟ್. ಮನೆಯಲ್ಲಿ ಏನೋ ಅಂತ ಮಾತಾಡ್ತಾ ಇರ್ತೀರಾ, 3 ಟೈಮ್ ಹೇಳಬೇಕು ನಿಮ್ಮ ತಂದೆಗೆ, ನೀವು 3 ಟೈಮ್ ಹೇಳಬೇಕು, ತಂದೆ ನಿಮಗೆ 4 ಟೈಮ್ ಹೇಳಬೇಕು. ಬಿಕಾಸ್ ಅವರ್ ಮೈಂಡ್ ಇಸ್ ನಾಟ್ ದೇರ್. ಅಟೆನ್ಷನ್ ಡೆಫಿಸಿಟ್. ಇದು ಆಸ್ಟ್ರೇಲಿಯಾದಲ್ಲಿ ಒಂದು ಯೂನಿವರ್ಸಿಟಿ ಬಂದು ನಮ್ಮ ಬ್ರೈನ್ ತಗೊಂಡು ರಿಸರ್ಚ್ ಮಾಡಿದ್ದಾರೆ. ದ ಯಂಗ್ಸ್ಟರ್ಸ್ ಬ್ರೈನ್ ಯಾಕೆಪ್ಪ ಈ ಥರ ಆಯಿತು? ದೇ ಹವ್ ಡನ್ ಅ ರಿಸರ್ಚ್ ಆನ್ ದಿ ಯಂಗ್ಸ್ಟರ್ಸ್ ಬ್ರೈನ್. ದೆನ್ ದೇ ಫೌಂಡ್ ಇನ್ ಮೆನಿ ಬ್ರೈನ್ಸ್, ಮೇಲೆಯಿಂದ ಇದಕ್ಕೆ ಹಾರ್ನ್ ಹೇಳ್ತೀವಲ್ಲ, ಕೊಂಬು ಹೇಳ್ತೀರಲ್ಲ ತಾವು, ಬ್ರೈನ್ನಲ್ಲಿ ಇತ್ತೀಚೆಗೆ ಅದು ಶುರುವಾಗ್ತಾ ಇದೆ. ನೆಕ್ಸ್ಟ್ ಎವಲ್ಯೂಷನ್ ಇಸ್ ಆಲ್ ಆಫ್ ಅಸ್ ವಿಲ್ ಗೆಟ್ ಹಾರ್ನ್ಸ್. ಅದು ರಿಸರ್ಚ್ನಲ್ಲಿ ಹೇಳ್ತೀನಿ ಯಾಕೆ ಅದು ಬರ್ತಾ ಇದೆ. ರಿಸರ್ಚಸ್ ಹಾವ್ ಕಮ್ ಡೌಟ್ 1 ರೇಡಿಯೇಷನ್, ತುಂಬ ರೇಡಿಯೇಷನ್ ಔಟ್ ಸೈಡ್ ಇದೆ. ಸೊ ಬ್ರೈನ್ ಇವಲ್ಯೂಷನ್ ಬಂದು ಸ್ವಲ್ಪ ಮೇಲೆ, ಇಟ್ ಇಸ್ ಗ್ರೋಯಿಂಗ್ ಅಪ್ ಸ್ಲೈಟ್ಲಿ, ಲೈಟ್ ಆಗಿ ಮೇಲೆ ಹೋಗಲಿಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ 1000 ಇಯರ್ಸ್. ಎವಲ್ಯೂಷನ್ ಇಸ್ ಆಲ್ವೇಸ್ 1000 ಇಯರ್ಸ್. ಸೆಕೆಂಡು, ನಮ್ಮ ಬ್ರೈನ್ ಅಂದರೆ ಸೆರಿಬ್ರಲ್ ಕಾರ್ಟೆಕ್ಸ್ಲ ಏನು ಹೇಳ್ತೀರಾ, ದ ಲಿಂಬಿಕ್ ಸಿಸ್ಟಮ್, ದ ಒರಿಜಿನಲ್ ಬ್ರೈನ್, ದ ಓಲ್ಡ್ ಬ್ರೈನ್, ದ ಬ್ರೈನ್ ಪ್ಯಾಟರ್ನ್ ಚೇಂಜ್ ಆಗಿತ್ತು ಬಿಕಾಸ್ ಅಟೆನ್ಷನ್ ಡಿಫಿಷಿಯನ್ಸಿ. ವಾಟ್ಸಪ್, ಸೆಲ್ ಫೋನ್ಸ್, ಫೇಸ್ಬುಕ್ ಎಲ್ಲ ಬಂದ ಮೇಲೆ ತಮಗೂ ತುಂಬ ಚೆನ್ನಾಗಿ ಇರ್ತದೆ. ಮೇ ಬಿ ತಮಗೆ ಫೋರ್ಸ್ ಮಾಡಿ ಅವ್ರು ಸೆಲ್ ಫೋನ್ ಕೊಟ್ಟಿಲ್ಲ, ಅದಕ್ಕೆ ತಾವೆಲ್ಲ ಚೆನ್ನಾಗಿ ಇಲ್ಲಿ ಕೂತಿದ್ದಾರೆ, ಇಲ್ಲ 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 ನಮ್ಮಕ್ಕೆಲ್ಲ ಅದಿಲ್ಲ. ಇಲ್ಲಿ ಒಂದು 10 ಜನ ಕರ್ಕೊಂಡೋಗಿ ಆ ಲ್ಯಾಬ್ನಲ್ಲಿ ಕೊಟ್ಟು MRI ಮಾಡಿಸಿದ್ರೆ ತಮಗೂ ಸ್ವಲ್ಪ ಇದು ಬರ್ತಾ ಇರ್ತದೆ ಮೇಲೆ ಕೆಳಗಡೆಗೆ. ಸೊ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್, ಯು ಆರ್ ಗೆಟಿಂಗ್ ಇನ್ ಟು ಅ ವರ್ಲ್ಡ್ ವಿಚ್ ಇಸ್ ಅನ್ ಅಟೆನ್ಷನ್ ಡಿಫಿಸಿಟ್ ವರ್ಲ್ಡ್. ತಾವು ಎಂಟ್ರ್ ಆಗುವ ಪ್ರಪಂಚ ಅಟೆನ್ಷನ್ ಡಿಫಿಸಿಟ್ ಪ್ರಪಂಚ.
ಇದನ್ನಲ್ಲಿ ಯಾವ ಒಂದು ಯುವಕ ಯುವಕಿಯವರು ಸ್ವಲ್ಪ ಮೈಂಡ್ ಕಂಟ್ರೋಲ್ ಮಾಡ್ತಾರೋ ದೇ ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ಬೇರೇನು ಬೇಡ, ಬಿಕಾಸ್ ಎವ್ರಿಥಿಂಗ್ ಇಸ್ ದೇರ್ ಇನ್ ದಿ ಇಂಟರ್ನೆಟ್. ತಾವು ಆ್ಯಕ್ಚುಲಿ ಏನು ಓದಬೇಕನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ ಸ್ವಲ್ಪ ಹಿಂದೆ ಇದೆ, 30 ವರ್ಷ ಹಿಂದೆ ಇದೆ. ಫಿಸಿಕ್ಸ್ ಓದು, ಕೆಮಿಸ್ಟ್ರಿ ಓದು, ಬಯಾಲಜಿ ಓದು, ಮ್ಯಾಥ್ಸ್ ಓದು ಹೇಳ್ತಾ ಇದೆ. ಆ್ಯಕ್ಚುಲಿ ಇಟ್ ಇಸ್ ಆಲ್ ಇನ್ ಕಂಪ್ಯೂಟರ್ಸ್, ಯು ಗೋ ದೇರ್ ಬಿಕಾಸ್ ಅವರ್ ಎಜುಕೇಷನ್ ಅಸ್ ಅ ನಾಲೆಜ್ ಬೇಸ್ಡ್ ಎಜುಕೇಷನ್, ಇಟ್ಸ್ ನಾಟ್ ಅ ಸ್ಕಿಲ್ ಬೇಸ್ಡ್. ತಮಗೆ ತುಂಬ ಓದಿಸಿ ಎಕ್ಸಾಮಿನೇಷನಲ್ಲಿ ಪೇಪರ್ ಕೊಟ್ಟು ಎಷ್ಟು ಜನ ಭಾಳ ಚೆನ್ನಾಗಿ ವಾಮಿಟ್ ಮಾಡಿಸ್ತೀರಾ ಅಂತ ಚೆಕ್ ಮಾಡ್ತೀವಿ. ಕರೆಕ್ಟ್, ಮೋಸ್ಟ್ಲಿ 70% ಇಸ್ ನಾಲೆಜ್. ಮೈಟೊಕೊಂಡ್ರೆ ಈ ಥರ ಇರಬೇಕು, ಅದು ಒಳಗಡೆ ಈ ಥರ ಇರಬೇಕು, ಕಾಕ್ರೋಚ್ ಅದು ಹೊಟ್ಟೆ ಈ ಥರ ಇರಬೇಕು, ಆ ಥರ ಇರಬೇಕು, ಆರ್ ಫ್ರಾಗ್ ಒಂದು ಹೊಟ್ಟೆದಲ್ಲಿ ಇದಿದೆ ಅದಿದೆ. ಕರೆಕ್ಟ್, ಬೋರ್ಸ್ ಮಾಡಲ್ ಇದು ಹೇಳಿದ್ದಾರೆ, ನ್ಯೂಟನ್ ಇದು ಹೇಳಿದ್ದಾರೆ. 5 ವರ್ಷ ಆದಮೇಲೆ ನೀವೆಲ್ಲ ಮರೆತು ಬಿಡ್ತೀರಾ 100%, ಬಿಕಾಸ್ ಐ ಹ್ಯಾವ್ ಫರ್ಗಾಟನ್ ಆಲ್ ಮೈ 12th ಎಕ್ಸಾಮ್, ಐ ಹ್ಯಾವ್ ಫರ್ಗಾಟನ್ ಮೈ ಇಂಜಿನಿಯರಿಂಗ್, ಎಲ್ಲ ಮರೆದಾಯ್ತು. ಬಟ್ ಇಟ್ಸ್ ಅ ನಾಲೆಜ್ ಬೇಸ್ಡ್. ಅದು ಬ್ರಿಟಿಷ್ ಅವ್ರು ಕೊಟ್ಟೋಗಿದ್ದಾರೆ, ಇನ್ನು ನಾವು ನಾಲೆಜ್ನಲ್ಲೇ ಇದೀವಿ. ಯಾರಿಗೆ ಜಾಸ್ತಿ ನಾಲೆಜ್ ಇದೆ, ನಾಲೆಜ್ ಇದೆ, ನಾಲೆಜ್ ಇದೆ. ವಿ ಆರ್ ನಾಟ್ ಚೆಕಿಂಗ್ ಯುವರ್ ಕ್ರಿಯೇಟಿವಿಟಿ, ವಿ ಆರ್ ನಾಟ್ ಚೆಕಿಂಗ್ ಯುವರ್ ಸ್ಕಿಲ್ಸ್, ಎರಡು ನಾವು ನೋಡ್ತಾ ಇಲ್ಲ. ಪ್ರಾಬ್ಲಿ ಎಜುಕೇಷನ್ ಸಿಸ್ಟಮ್ ವಿಲ್ ಚೇಂಜ್. ಸೊ ನಾನು ತಮಗೆ ಹೇಳುವುದು ದಯವಿಟ್ಟು, ಇಫ್ ಯು ಬಿಲೀವ್ ನಾನು ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ ಬಯಾಲಜಿ ಎಕ್ಸಾಮ್ನಲ್ಲಿ, ನಾನೇ ಫಸ್ಟು, ನಾನು ಔಟ್ ಸೈಡ್ ಹೋದ ಮೇಲೆ ಸಾಧನೆ ಮಾಡ್ತೀನಿ, ತಮ್ಮ ತಲೆಯಲ್ಲಿ ಆ ಥರ ಇದು ಇದೆ, ದಯವಿಟ್ಟು ರಿಯಲ್ ವರ್ಲ್ಡ್ಗೂ ತಾವು ಬಯಾಲಜಿದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಕ್ಕೂ ಸಂಬಂಧ ಇಲ್ಲ. ಓದುವುದು ಇಂಪಾರ್ಟೆಂಟ್ ಬಿಕಾಸ್ ಇಟ್ ಟೀಚಸ್ ಯು ಮೆನಿ ಥಿಂಗ್ಸ್. ಸ್ಕೂಲ್ನಲ್ಲಿ ಡಿಸಿಪ್ಲಿನ್ ಬರ್ತದೆ, ಟೈಮ್ಗೆ ತಾವು ಬರಬೇಕು, ಕೂತ್ಕೊಳ್ಬೇಕು, ಟೀಮ್ ವರ್ಕು ಎಲ್ಲ ಭಾಳ ಚೆನ್ನಾಗಿ ಸ್ಕಿಪ್ ಮಾಡಿದಿರಲ್ಲ, ಸೇರ್ಕೊಂಡು ಟೀಮ್ ವರ್ಕ್ ಮಾಡಿದ್ದೀರಾ, ಲೀಡರ್ಶಿಪ್ ಎಬಿಲಿಟಿ, ಒಂದು ಓದುವ ಕೆಪಾಸಿಟಿ, ಕಾನ್ಸಂಟ್ರೇಷನ್, ಇದೆಲ್ಲ ವೆರಿ ಇಂಪಾರ್ಟೆಂಟ್. ನಾಳೆ ತಾವು ಓದ ಮೇಲೆ ನಿಮ್ಮ ಜೊತೆಗೆ ಇದೆಲ್ಲ ಬರ್ತದೆ. ಸ್ಪೆಸಿಫಿಕ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಇನ್ ದಿಸ್ ಅಟೆನ್ಷನ್ ಡೆಫಿಸಿಟ್ ವರ್ಲ್ಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಕಂಟ್ರೋಲ್ ಯುವರ್ ಮೈಂಡ್. ತಮ್ಮ ಮೈಂಡ್ ಕಂಟ್ರೋಲ್ ಮಾಡುವ ಕೆಪಾಸಿಟಿ ತಮಗೆ ಗೊತ್ತಿರಬೇಕು. ಅದಕ್ಕೆ ಏನೇನೋ ಮಾತಾಡ್ತಾರೆ ಪೊಲಿಟಿಷಿಯನ್ನ, ತಾವು ನೋಡಿದ್ದೀನಿ ಮೈಕ್ನಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ. ಯಾಕೆ ಸರ್ ಆ ಥರ ಮಾತಾಡಿ? ಇಲ್ಲ, ನಾನು ಆ್ಯಕ್ಚುಲಿ ಬ್ರೈನ್ ಅಂತ ಹೇಳಿತ್ತು, ಬಾಯ್ ಒಂದು ಹೇಳಿಬಿಡ್ತು, ಏನೋ ಬಂದಿತ್ತು ಅಲ್ಲಿ, ದೊಡ್ಡ ಗಲಾಟಾಗಿ ಫೈರಿಂಗ್ ಆಗಿ ಏನೇನೋ ಆಗಿಬಿಡ್ತಾರೆ. ಒಂದು ಇದೇ ಥರ ಬೆಂಗಳೂರದಲ್ಲಿ ಒಂದು ಪೊಲಿಟಿಷಿಯನ್ ಒಬ್ಬರು ಎದಕ್ಕೂ ಮಾತಾಡಿದ್ದಾರೆ, ನಾವು ಯಾರು ಬಂದಿದ್ದೀರಾ ನಾವು ಬೆಂಕಿ ಹಾಕ್ತೀವಿ ಕರ್ನಾಟಕ ಹಾಕೊಂಡು. ಆಮೇಲೆ ಒಬ್ಬ ಜರ್ನಲಿಸ್ಟ್, ಯಾಕೆ ಸರ್ ಆ ಥರ ಮಾತಾಡಿದ್ದೀನಿ? ಇಲ್ಲಪ್ಪ, ನಾನು ಆ್ಯಕ್ಚುಲಿ ಥಿಂಕ್ ಮಾಡಿದ್ದು ಬೇರೆ, ಮಾತಾಡಿದ್ದು ಬೇರೆ. ಸೊ ಎಲ್ಲ ಕಡೆ, ಅದು ಪಾಲಿಟಿಕ್ಸ್ನಲ್ಲಿ ಮಾತ್ರ ಅಲ್ಲ, ಎವ್ರಿ ಸಿಂಗಲ್ ಪ್ಲೇಸ್ ಅವರ್ ಟಂಗ್ ಇಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಅವರ್ ಮೈಂಡ್. ತಮಗೆ ತುಂಬ ಟೈಮ್ ಫೀಲ್ ಮಾಡ್ತಾರೆ, ಅಯ್ಯೋ ನಾನು ಬೈದ್ಬಿಟ್ಟಿದ್ದೀನಿ, ಜಗಳ ಮಾಡಿದ್ದೀನಿ, ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಯಿತು, ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಯಿತು. ಬಿಕಾಸ್ ಇಟ್ ಇಸ್ ಎ ರಿಫ್ಲೆಕ್ಷನ್ ಆಫ್ ದ ವೇ ಯುವರ್ ಬ್ರೈನ್ ಇಸ್ ಇವಾಲ್ವಿಂಗ್. ಎಲ್ಲ ಒಳಗಡೆ ಚೇಂಜ್ ಆಗ್ತಾ ಇದೆ. ಲಿಂಬಿಕ್ ಸಿಸ್ಟಮ್ ಒಂದಿದೆ, ತಾವು ಫ್ರೀ ಇರುವಾಗ ಗೂಗಲ್ ಮಾಡಬೇಕು. ಲಿಂಬಿಕ್ ಸಿಸ್ಟಮ್ ಇಸ್ ಯುವರ್ ಒರಿಜಿನಲ್ ಬ್ರೈನ್, ರೆಪ್ಟಿಲಿಯನ್ ಬ್ರೈನ್ ಹೇಳ್ತಾರೆ. ದ ಲಿಂಬಿಕ್ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಇವಾಲ್ವಿಂಗ್ ನಾವು, ಅದು ಕೋರ್ ಬ್ರೈನ್, ಅದೆಲ್ಲ 100,000 ವರ್ಷಕ್ಕೆ ಮುಂಚೆ ಬಂದಿರುವ ಬ್ರೈನ್, ಅದು ಇವಾಲ್ವೇ ಆಗಿಲ್ಲ. ರೈಟ್ ನೌ ಇಟ್ ಇಸ್ ಆಲ್ಸೋ ಇವಾಲ್ವಿಂಗ್ ಮಚ್. ಸೊ ದಯವಿಟ್ಟು ಕೆಲವು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ತಾವು ಕಲಿಬೇಕು ಸ್ಕೂಲ್ದಲ್ಲಿರುವಾಗ. 1, ಮೆಡಿಟೇಷನ್ ಕುಡ್ ಬಿ 1. ಒಂದು 45 ನಿಮಿಷ ಏನು ಮಾಡದೆ ಒಂದು ಜಾಗದಲ್ಲಿ ಕೂರ್ಲಿಕ್ಕೆ ಆಗ್ತದೆ? ಎಷ್ಟು ಜನಕ್ಕೆ ಆಗ್ತದೆ ಅದು? ಭಾಳ ಕಷ್ಟ ಬ್ರದರ್, ನಾವು ಟ್ರೈ ಮಾಡಿದಾರ ಗೊತ್ತಿಲ್ಲ. ಓಕೆ, ಫಸ್ಟೇ ವಾರ್ನಿಂಗ್ ಕೊಟ್ಬಿಡ್ತೀನಿ, 45 ಮಿನಿಟ್ಸ್. ಓಕೆ, ಗ್ರೇಟ್. ಲೈಫ್ನಲ್ಲಿ ಏನು ಮಾಡದೆ ಒಂದು ಕಡೆಯಲ್ಲಿ ಕೂರುವುದು ಭಾಳ ಕಷ್ಟ, ವೆರಿ ಟಫ್. ಸೊ ಯು ಶುಡ್ ಕ್ರಿಯೇಟ್ ದಟ್ ಎಬಿಲಿಟಿ ಟು ಸಿಟ್ ಇನ್ ಮೆಡಿಟೇಷನ್ ಫಾರ್ 45 ಮಿನಿಟ್ಸ್. ಅದಕ್ಕೆ ಬಹುಶಃ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬರು ಎಲೆಕ್ಷನ್ ಟೈಮಲ್ಲಿ ಸೀದಾ ಉತ್ತರಾಖಂಡ್ ಹೋಗಿ ಒಂದು ಗುಹೆಯಲ್ಲಿ ಕೂತ್ಕೊಂಡಿದ್ದಾರೆ 2 ದಿನ. ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಪ್ಪ, ನನಗೆ ಬಿಟ್ಬಿಡಿ, ನಾನು ಟೈಮ್ ಸಿಗ್ತಾ ಇಲ್ಲ, ನಾವು ಧ್ಯಾನ ಮಾಡಬೇಕು. ದಟ್ಸ್ 2 ಡೇಸ್ ಈ ಸ್ಯಾಟಿಂಗ್ ಸೈಡ್ ಅಕ್ಕೇವ್ 2 ದಿನ. ನಿಮ್ಮಲ್ಲಿ ಎಷ್ಟು ಜನಕ್ಕೂ 2 ದಿವಸ ಬೇಡ, ಅದೆಲ್ಲ ಆಮೇಲೆ ಮಾಡೋಣ. 45 ನಿಮಿಷ ಬೇಸಿಕ್ ಆಗಿ ಒಂದು ಕಡೆ ಕೂರಬೇಕು. ಅದು ತಾವು ಧರ್ಮಸ್ಥಳದಲ್ಲಿ ಯು ಶುಡ್ ಲರ್ನ್ ಅಂಡ್ ಕಮ್. ಇಲ್ಲೊಂದು ಹೋಗ್ಲಿಕ್ಕೆ ಮುಂಚೆ ದರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಮೆಡಿಟೇಷನ್, 114 ಮೆಡಿಟೇಷನ್. ಕ್ರಿಯಾ ತುಂಬ ಇದೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ವಿಪಾಸನ ಶುರು ಮಾಡಿ ಶಕ್ತಿ ಚಾಲನ ಕ್ರಿಯಾ ಹೋಗಿ ತುಂಬ ಇದೆ. ಎಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ಕೊಡ್ತಾರೆ, ಅದರಲ್ಲಿ ಒಂದು ಪಿಕ್ ಮಾಡಿ. ಕೆಲವು ಮೆಡಿಟೇಷನ್ ಬ್ರೆತ್ ಮಾತ್ರ ನೋಡಬೇಕು, ಕೆಲವು ಮೆಡಿಟೇಷನ್ ಮೈಂಡ್ ನೋಡಬೇಕು. 1 ಮೆಡಿಟೇಷನ್ ತಾವು ನೋಡಿಬಿಟ್ಟು 45 ಮಿನಿಟ್ಸ್ ಒಂದು ಕಡೆ ಕೂರುವ ಕೆಪಾಸಿಟಿ ತಾವು ಕಡಿಮೆ. ಏನಾಗ್ತದೆ, ಪ್ರಪಂಚ ಹೋದ ಮೇಲೆ ದಿಸ್ ಇಸ್ ಅ ಗೇಮ್ ಚೇಂಜರ್, ದಿಸ್ ಅ ಗೇಮ್ ಚೇಂಜರ್, ದಿಸ್ ಅ ಗೇಮ್ ಚೇಂಜರ್. ಎಲ್ಲರಿಗೂ ಒಂದು ಗೇಮ್ ಚೇಂಜರ್ ಇರಬೇಕು. ಕೆಲವು ಜನ ಚೆನ್ನಾಗಿ ಮಾತಾಡ್ತಾರೆ, ದಟ್ ಇಸ್ ದೇರ್ ಗೇಮ್ ಚೇಂಜರ್. ಏನು ಪ್ರಾಬ್ಲಮ್ ಆಗಿ ಮಾತಾಡಿ ಬಂದ್ಬಿಡ್ತಾರೆ, ಅದು ಅವ್ರ ಗೇಮ್ ಚೇಂಜರ್. ಇಲ್ಲದೆ ಕೆಲವು ಜನ ಒಳ್ಳೆ ಕೆಲಸಗಾರರಾಗಿರ್ಬೇಕು, ಏನು ಕೆಲಸ ಮುಂದೆ ನಂದು ಕೆಲಸ ಮಾಡಿಕೊಂಡು ಬಂದ್ಬಿಡ್ತಾರೆ, ದಟ್ ಇಸ್ ಯುವರ್ ಗೇಮ್ ಚೇಂಜರ್. ಕೆಲವು ಜನ ಭಾಳ ಸ್ವೀಟಾಗಿರ್ತೀರ, ಏನು ವಿಷಯಕ್ಕೂ ಟೆನ್ಷನ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ದಟ್ ಇಸ್ ಯುವರ್ ಗೇಮ್ ಚೇಂಜರ್. ಸೊ ನಿಮ್ಮ ಒಬ್ಬರಿಗೂ ಒಂದು ಗೇಮ್ ಚೇಂಜರ್ ಇರಬೇಕು, ಶುಡ್ ಬಿ 1 ಗೇಮ್ ಚೇಂಜರ್.
ಗೇಮ್ ಚೇಂಜರ್ ಬುಮ್ರಾ ಕೆನ್ ಗೇಮ್ ಚೇಂಜರ್. ಓ ಡೆತ್ನಲ್ಲಿ ಯಾಕರ್ ಸೂಪರ್ ಐ ಮಾಡ್ತಾನೆ ಸರ್, ಅದೇ ಬುಮ್ರಾ. ಕುಲ್ದೀಪ್ ಯಾದವ್ ಗೇಮ್ ಗೇಮ್ ಚೇಂಜರ್. ಚೈನಾ ಮ್ಯಾನ್ ಬೌಲರ್ ಸರ್, ಸೂಪರ್ ಐ ಮಾಡ್ತಾನೆ, ರಿಸ್ಕ್ ಸ್ಪಿನ್ನರ್ ಅವನೇ, ಚೈನಾ ಮ್ಯಾನ್ ಬೌಲ್ ಗೇಮ್ ಚೇಂಜರ್. ವಿರಾಟ್ ಕೊಹ್ಲಿ ಕೆನ್ ಗೇಮ್ ಚೇಂಜರ್, ಕಾನ್ಸಂಟ್ರೇಷನ್ ಲಾಂಗ್ ಟರ್ಮ್ಸ್ ನಿಲ್ತಾನೆ. ರೋಹಿತ್ ಶರ್ಮಾ ಕೆನ್ ಗೇಮ್ ಚೇಂಜಿಂಗ್, ಒಂದು ಸೆಕೆಂಡ್ಗೆ ಮುಂಚೆ ಲೆಂತ್ ಕಂಡಿಡಿ ಬಿಡ್ತಾನೆ ಬಿಫೋರ್ ಅದರ್ ಬ್ಯಾಟ್ಸ್ಮನ್. ಹಿ ಹ್ಯಾಸ್ ಗಾಟ್ ದಿ ಎಬಿಲಿಟಿ ಟು ಪಿಕ್ ಅ ಲೆಂತ್ ಫಾಸ್ಟ್, ಬಾಲ್ ಬರ್ಲಿಕ್ಕೆ ಮುಂಚೆ ಅವ್ನಿಗೆ ಗೊತ್ತು ಎಲ್ಲಿ ಬರ್ತದೆ. ಈಚ್ ಪರ್ಸನ್ ಶುಡ್ ಹ್ಯಾವ್ ಗೇಮ್ ಚೇಂಜರ್. ಎಲ್ಲರೂ ಒಂದೇ ಸರಿ ಇದ್ದೀರನ್ನ, ಯಾರೂ ಆ ಲೆವೆಲ್ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ವಾಟ್ ಇಸ್ ಯುವರ್ ಗೇಮ್ ಚೇಂಜರ್, ತಮ್ಮ ಗೇಮ್ ಚೇಂಜರ್ ಏನು ತಾವು ಕಂಡುಹಿಡಿಬೇಕು. ಅದಕ್ಕೆ ಪಾರ್ಟ್ ಟೂ, ನಾವು ಪಾರ್ಟ್ ಟೂ ಮಾತಾಡ್ತಾ ಇದ್ದೀವಿ. ಪಾರ್ಟ್ ಒನ್ ನಾವು ಪರ್ಪಸ್, ವಿಷನ್ ಅಂಡ್ ವರ್ಲ್ಡ್ ಬಗ್ಗೆ ಮಾತಾಡಿದ್ದೀವಿ. ಪಾರ್ಟ್ ಟೂ ತಮ್ಮಕ್ಕೂ ಸ್ಪೆಸಿಫಿಕ್ ಆಗಿ ಏನಿದೆ, ಒಂದು ವಿಷಯ ನಿಮಗೆ ಹೇಳಬೇಕು. ಐ ಡೋಂಟ್ ವಾಟ್ ಇಟ್ ಇಸ್, ಸ್ಪೀಚ್, ಎಬಿಲಿಟಿ ಟು ವರ್ಕ್, ಎಬಿಲಿಟಿ ಟು ಸ್ಮೈಲ್, ಎಬಿಲಿಟಿ ಟು ಕಾನ್ಸಂಟ್ರೇಟ್, ಒಂದು ವಿಷಯ ತಮಕದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹನುಮಾನ್ ಥರ ನನಗೆ ಬಲ ಇದೆ ಸರ್, ಬಟ್ ನನಗೆ ಗೊತ್ತಿರಲ್ಲ, ಸಾರಿ. ಯಾರಾದ್ರೂ ಬಂದು ನನಗೆ ಟೆಸ್ಟ್ ಮಾಡಿದಾರ, ನನಗೆ ಗೊತ್ತಾಗ್ತದೆ ನನಗೆ ಏನಿದೆ. ವಿ ಶುಡ್ ನಾಟ್ ಬಿ ಲೈಕ್ ಹನುಮಾನ್ ರೈಟ್, ಯು ಶುಡ್ ನೋ ವಾಟ್ ಯು ಆರ್ ಕೇಪಬಲ್ ಆಫ್. ಕರೆಕ್ಟ್? ಅದು ಗೊತ್ತಿಲ್ಲ ಸರ್. ಮೇಡಮ್ ಯಾರಲ್ಲಿ ಇದ್ದೀರಾ? ಒನ್ ಪರ್ಸನ್ ಶುಡ್ ನೋ ದಿಸ್ ಇಸ್ ಮೈ ಸ್ಟ್ರೆಂತ್, ಐ ವಿಲ್ ಪ್ಲೇ ಎವ್ರಿಥಿಂಗ್ ಟು ಮೈ ಸ್ಟ್ರೆಂತ್. ಎಲ್ಲ ನಿಮ್ಮ ಸ್ಟ್ರೆಂತ್ಗೆ ಆಡಬೇಕು. ಯು ಶುಡ್ ನೆವರ್ ಪ್ಲೇ ಟು ಯುವರ್ ವೀಕ್ನೆಸ್. ಬುಮ್ರಾ ಏನು, ಯಾಕರ್ ಸರಿಯಾಗಿ ಮಾಡ್ತೀನಿ, ದಟ್ ಇಸ್ ಬುಮ್ರಾ ಸ್ಟ್ರೆಂತ್. ಬುಮ್ರಾ ಬಂದು ಇಲ್ಲೆಲ್ಲ ನಾನು ಸ್ವಿಂಗ್ ಬೌಲಿಂಗ್ ಮಾಡ್ತೀನಿ, ನಾನು ಬಂದು ಔಟ್ ಸ್ವಿಂಗು ಇನ್ ಸ್ವಿಂಗ್ ಎಲ್ಲ ಮಾಡ್ತೀನಿ, ನಾನು ಬಂದು ಮೆಗ್ರಾ ಥರ ಸ್ಟೆಂಪ್ ಟು ಸ್ಟೆಂಪ್ ಹಾಕ್ತೀನಿ, ಬುಮ್ರಾ ವಿಲ್ ನಾಟ್ ಶೈನ್, ದಟ್ ಇಸ್ ನಾಟ್ ಬುಮ್ರಾ ಥಿಂಗ್. ಅವನೇ ರೋಹಿತ್ ಶರ್ಮಾ ಬಂದು ಇಲ್ಲ ಇಲ್ಲ ನಾನು ಬಂದು ವಿರಾಟ್ ಕೊಹ್ಲಿ ಥರ ಪೇಷಂಟ್ ಆಗಿ ನಿಂದು ಆ ಥರ ಆಡ್ತೀನಿ, ದಟ್ ಇಸ್ ನಾಟ್ ವಿರಾಟ್, ದಟ್ ಇಸ್ ನಾಟ್ ರೋಹಿತ್ ಶರ್ಮಾ ಥಿಂಗ್. ಕುಲ್ದೀಪ್ ಬಂದು ಇಲ್ಲೆಲ್ಲ ನಾನು ಅಶ್ವಿನ್ ಥರ ಬೌಲ್ ಮಾಡಿ ಟ್ರೈ ಮಾಡ್ತೀನಿ, ಆರು ಬಾಲ್ ಆರು ಡಿಫ್ರೆಂಟ್ ರೀತಿಯಲ್ಲಿ ಬೌಲ್ ಮಾಡ್ತೀನಿ, ದಟ್ ಇಸ್ ನಾಟ್ ಕುಲ್ದೀಪ್ ಯಾದವ್ ಗೇಮ್ ಚೇಂಜ್. ಸೊ ವಾಟ್ ಇಸ್ ಯುವರ್ ಗೇಮ್ ಚೇಂಜರ್? ಅದೇ ಪಾರ್ಟ್ ಟೂ. ಪಾರ್ಟ್ ಟು ಇಸ್ ಆಲ್ ಅಬೌಟ್ ಯು, ಪಾರ್ಟ್ ಒನ್ ಇಸ್ ಆಲ್ ಅಬೌಟ್ ವಿಷನ್. ಸೊ ತಾವೆಲ್ಲ ಕಂಡುಹಿಡಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಇಲ್ಲ ಸರ್, ನಾನು ಬಂದು ಟೆಂತ್ನಲ್ಲಿ ಚೆನ್ನಾಗಿ ಮಾತಾಡಿದ್ದೀನಿ, 5 ವರ್ಷ ನಾನು ಏನು ಮಾಡಿಲ್ಲ, ಡೈರೆಕ್ಟ್ ಆಗಿ ಮೈಕ್ ಕೊಡಿ ಸರ್ ಮಾತಾಡ್ತೀನಿ, ಆಗಲ್ಲ ಬ್ರದರ್, ಯು ಕೆನಾಟ್ ಟಾಕ್ ಲೈಕ್ ದ್ಯಾಟ್. ನಾನು ತನಕೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನನಗೆ ಭಾಳ ಸ್ಟ್ಯಾಮರಿಂಗ್ ಇತ್ತು ಇವರು ಏಜ್ನಲ್ಲಿ ಇರುವಾಗ, ಮೇ ಬಿ ಐ ಥಿಂಕ್ 11th 10th ಎಲ್ಲ ಇರುವಾಗ ಸ್ಟ್ಯಾಮರ್ ಮಾಡ್ತೀನಿ. ಐ ಸ್ಟ್ಯಾಮರ್ ಅ ಲಾಟ್, ಜನ ನೋಡಿದಾಗ ಗಾಬರಿ ಆಗಿಬಿಡ್ತೀನಿ ಸ್ಟೇಜ್ ಹೋಗುವಾಗ. ಭಾಳ ಒಂದು ಭಯ, ಅದು ಎಲ್ಲಿ ಒಳಗಡೆ ಒಂದು ಫೀಲಿಂಗ್ ಬಂದುಬಿಡ್ತದೆ, ನಾವೇದೋ ಮಾತಾಡ್ಲಿಕ್ಕೆ ಬರ್ತೀವಿ, ಮೌತ್ ಅರೆಸ್ಟ್ ಆಗಿಬಿಡ್ತದೆ, ಅದು ಏನು ಬೋರ್ಡ್ ಔಟ್ ಸೈಡ್ ಬರಲ್ಲ, ನಥಿಂಗ್ ಕಮ್ಸ್ ಔಟ್. ಏನೇನೋ ಟ್ರೈ ಮಾಡ್ತೀನಿ, ಎಲ್ಲ ಇಲ್ಲಿ ಇರ್ತದೆ ಬಟ್ ಔಟ್ ಸೈಡೇ ಬರಲ್ಲ, ಆರ್ ಮಾತ್ರ ಬರ್ತದೆ. ನಾನು ಏನಪ್ಪ ಅದು ನಮಗೆ ಏನೋ ಸೈಕಾಲಜಿಕಲಿ ಪ್ರಾಬ್ಲಮ್ ಇರಬೇಕು, ನಾವೇನೋ ಪಬ್ಲಿಕ್ ಸ್ಪೀಕಿಂಗೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಹೋಗಿ ಒಂದು ಟೀಚರಲ್ಲಿ, ನಮ್ಮ ಸ್ಕೂಲ್ ಟೀಚರ್ ಒಬ್ಬರಲ್ಲಿ ಹೋಗಿ ಹೇಳಿದ್ದೀನಿ, ಮೇಡಮ್ ಈ ಥರ ನನಗೆ ಮಾತಾಡಬೇಕನ್ನ ಆಸೆ ಇದೆ, ಮಾತಾಡಲಿಕ್ಕೆ ತುಂಬ ನನ್ನಲ್ಲಿ ಇದೆ, ಬಟ್ ಮಾತು ಬರ್ತಾ ಇಲ್ಲ, ಏನು ಮಾಡೋದು? ಅವ್ರು ಹೇಳಿದ್ದಾರೆ ಮಿರರ್ ಮುಂಚೆ ಮಾತಾಡಿ ಮಾರೆ, ಹೋಗಿ ಒಂದು ಮಿರರ್ ಇಟ್ಕೊಂಡು ಚೆನ್ನಾಗಿ ಮಾತಾಡಿ ಬರ್ತದೆ. ನಾನು ಮಿರರ್ ಮುಂಚೆ ಮಾತಾಡಿದ್ದೀನಿ, ಚೆನ್ನಾಗಿ ಬರ್ತದೆ, ಬಟ್ ಸ್ಟೇಜ್ ಬಂದಮೇಲೆ ಜನ ನೋಡಿದ ತಕ್ಷಣ ಗಾಬರಿ ಆಗಿ ಪುನಃ ಇಟ್ ಸ್ಟಾಪ್ಸ್. ದೆನ್ ಇದೇನು ಮಾರೆಯೋದು, ನಮಗೆ ಈ ಥರ ಆಗ್ತಾ ಇದೆ. ನಾನು ಏನೇನೋ ಟ್ರೈ ಮಾಡಿ ಒಂದು ದಿನ ಟೀಚರ್ ಹೇಳಿದ್ದು, ನೀವು ಬಹುಶಃ ಯಾಕೆ ನಿಮಗೆ ಈ ಭಯ ಬರ್ತಾ ಇದೆಯಾ, ನೀವು ಸ್ಟೇಜ್ ಹೋಗಿ ಒಂದು ವೇಳೆ ಚೆನ್ನಾಗಿ ಮಾತಾಡಿಲ್ಲ ಅಂದರೆ ಜನ ನಿಮಗೆ ನಗೆ ಆಡ್ತಾರೆ ಅಂತ ಹೇಳ್ಕೊಂಡು ತಾವಕ್ಕೂ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಬಹುಶಃ ಅದಕ್ಕೆ ನಿಮಗೂ ಬರ್ತಾ ಇಲ್ಲ. ನೀವು ಸ್ಟೇಜ್ ಹೋಗಿ ಯಾರು ಇದಾರೆ ಇದಾರೆ ಎಲ್ಲ ಮರೆತ್ಬೇಡಿ, ಡೋಂಟ್ ಈವನ್ ಥಿಂಕ್ ಪೀಪಲ್ ಆರ್ ಹಿಯರ್, ಜಸ್ಟ್ ಇಮ್ಯಾಜಿನ್ ಯು ಆರ್ ಟಾಕಿಂಗ್ ಟು ಅನ್ ಎಂಪ್ಟಿ ಆಡಿಯನ್ಸ್. ಈ ಆಡಿಟೋರಿಯಂ ಎಂಪ್ಟಿ ಇದೆ, ಈ ಆಡಿಟೋರಿಯಂಲ್ಲಿ ಬಂದು ತಾವು ಮಾತಾಡ್ತೀರನ್ನ ಯಾವ ಥರ ಮಾತಾಡ್ತೀರಿ ಆ ಥರ ಮಾತಾಡಿ. ದೆನ್ ಐ ವೆಂಟ್ ಒಂದು ಅರ್ಧ ಅದೇ ಥರ ಟ್ರೈ ಮಾಡಿ ಮಾತಾಡಿದ್ದೀನಿ, ಅರ್ಧದಲ್ಲಿ ಜನ ಎಲ್ಲ ಬಂದುಬಿಟ್ಟಿದ್ದಾರೆ ಪುನಃ. ಐ ಥಿಂಕ್ ಮೈ ಮೈಂಡ್ ವಾಸ್ ಏಬಲ್ ಟು ಸಿ ದ ಪೀಪಲ್ ಅಗೇನ್ ಸ್ಟ್ಯಾಮರ್ ಆಯಿತು, ಓಡಿ ಬಂದುಬಿಟ್ಟಿದ್ದೀನಿ. ದೆನ್ ಐ ಟುಕ್ ಇಟ್ ಅಸ್ ಅ ಚಾಲೆಂಜ್, ಐ ಟುಕ್ ಇಟ್ ಅಸ್ ಅ ಚಾಲೆಂಜ್. ಐ ಸೆಡ್ ಇದು ನಾನು ಯಾವ ಕಾರಣಕ್ಕೂ ಅದು ಕಂಟ್ರೋಲ್ ಮಾಡಲೇಬೇಕು. ಇಂಜಿನಿಯರಿಂಗ್ನಲ್ಲಿ ಎವ್ರಿ ಸಿಂಗಲ್ ಪ್ರೋಗ್ರಾಮ್ ನಾನೇ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ಮೇಡಮ್ ನಾನು ಎಂ ಸಿ ಮಾಡ್ಬೋದಾ, ನಾನು ವೋಟ್ ಆಫ್ ಟ್ಯಾಂಕ್ಸ್ ಕೊಡ್ಬೋದಾ, ನಾನು ಚೀಫ್ ಗೆಸ್ಟ್ ಹೋಗಿ ಒಂದು ಬಕ್ಕೆ ಕೊಡ್ತೀನಿ, ನನಗೆ ಕೊಡ್ತೀರಾ? ಆಮೇಲೆ ಎಂ ಬಿ ಎದಲ್ಲಿ, ಐ ಪಿ ಎಸ್ ಟ್ರೈನಿಂಗ್ನಲ್ಲಿ, ಎಲ್ಲ ಕಡೆಯಲ್ಲಿ ನನ್ನ ವೀಕ್ನೆಸ್ ಏನಿತ್ತು ನಾನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿದೆ, ದಟ್ ಅದಕ್ಕೆ ಮೈ ಸ್ಟ್ರೆಂತ್ ನಾ. ಸೊ ತಮಗೇನು ಹೇಳ್ತಾರೆ, ದಯವಿಟ್ಟು ದಯವಿಟ್ಟು ಅದು ಕ್ಲಾಪ್ ಆ ಥರ ಏನಿಲ್ಲ, ಕಾಣ್ಬೋದು ಕ್ಲಾಪ್. ಸೊ ತಾವು ಕಂಡುಹಿಡಿಬೇಕು, ಯು ಹ್ಯಾವ್ ಟು ವರ್ಕ್ ಆನ್ ಇಟ್, ಯು ಹ್ಯಾವ್ ಟು ರಿಯಲಿ ವರ್ಕ್ ಆನ್ ಇಟ್. ಎಗೇನ್ ಕ್ರಿಕೆಟ್ ಎಕ್ಸಾಂಪಲ್ ಬರ್ತೀನಿ. ವಿರಾಟ್ ಕೊಹ್ಲಿ ಅವರು 3-4 ವರ್ಷಕ್ಕೆ ಹಿಂದೆ ಲಂಡನ್ ಹೋಗ್ತಾರೆ, ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್. 5 ಟೆಸ್ಟ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ತಗೊಂಡಿದ್ದ ಸ್ಕೋರ್ 37 ರನ್ಸ್. ನಮಗೆ ಜ್ಞಾಪಕ ಇದೆ, ಯಾವಾಗ ಗೊತ್ತಿಲ್ಲ, 2015 2015ನಲ್ಲಿ 4 ವರ್ಷಕ್ಕೆ ಹಿಂದೆ 5 ಟೆಸ್ಟ್ ಮ್ಯಾಚ್ನಲ್ಲಿ 37 ರನ್ಸ್ ಸ್ಕೋರ್ ಮಾಡ್ತಾರೆ. ಅವ್ರು ಹೋಗ್ತಾರೆ, ಜೇಮ್ಸ್ ಆ್ಯಂಡರ್ಸನ್ ಬೌಲಿಂಗ್ ಮಾಡ್ತಾನೆ, ಕರೆಕ್ಟಾಗಿ ಔಟ್ ಸ್ವಿಂಗರ್ ಆಗ್ತದೆ, ವಿರಾಟ್ ಕೊಹ್ಲಿ ಟಚ್ ಮಾಡ್ತಾರೆ, ಸ್ಲಿಪ್ನಲ್ಲಿ ಕ್ಯಾಚ್ ತಗೊಳ್ತಾರೆ. ನಮಗೆಲ್ಲರಿಗೂ ಗೊತ್ತು ವಿರಾಟ್ ಕೊಹ್ಲಿಗೆ ಟೋಟಲಿ ಔಟ್ ಆಫ್ ಫಾರ್ಮ್, ಕಂಪ್ಲೀಟ್ ಸ್ವಿಂಗ್ ಬೌಲಿಂಗ್ ಆಡ್ಲಿಕ್ಕೆ ಬರ್ತಾ ಇಲ್ಲ. ಪುನಃ ವಿರಾಟ್ ಕೊಹ್ಲಿ ಇಂಡಿಯಾ ಬಂದುಬಿಟ್ಟು 2018ನಲ್ಲಿ ಪುನಃ ಇಂಗ್ಲೆಂಡ್ ಹೋಗ್ತಾರೆ, ಕರೆಕ್ಟ್?
ಎಷ್ಟು ರನ್ ಸ್ಕೋರ್ ಮಾಡಿದ್ದಾರೆ? 530 ರನ್ ಸ್ಕೋರ್ ಮಾಡಿದ್ದಾರೆ. ಸೊ ಯಾರೋ ಇಂಟರ್ವ್ಯೂದಲ್ಲಿ ಹೇಳ್ತಾರೆ ವಿರಾಟ್ ಕೊಹ್ಲಿಗೆ, ಏನು ಸಾಹೇಬ್ರೆ ಇಷ್ಟು ಚೆನ್ನಾಗಿ 2 ವರ್ಷದಲ್ಲಿ ಚೇಂಜ್ ಆಗಿಬಿಟ್ಟಿದ್ದೀರಾ? ವಿರಾಟ್ ಕೊಹ್ಲಿ ಸೆಡ್ ಲುಕ್ ಅಂದ ಆ ಟೈಮ್ನಲ್ಲಿ 5 ಟೆಸ್ಟ್ನಲ್ಲಿ 37 ರನ್ ಸ್ಕೋರ್ ಮಾಡಿದ್ದೀನಿ. ವೆನ್ ಐ ವೆಂಟ್ ಟು ಮೈ ಡ್ರಾಯಿಂಗ್ ಬೋರ್ಡ್, ಕೂತ್ಕೊಂಡು ಯಾಕೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಚೆಕ್ ಮಾಡುವ, ನನಗೆ ಗೊತ್ತಾಯಿತು. ಒನ್, ಮೈ ಮೈಂಡ್ ಇಸ್ ಹ್ಯಾವಿಂಗ್ ಫಿಯರ್, ಸ್ವಿಂಗ್ ಬೌಲಿಂಗ್ ಎಲ್ಲ ಫಿಯರ್ ಇದೆ ಇಂಗ್ಲೆಂಡ್ನಲ್ಲಿ. ಸೆಕೆಂಡು, ನನ್ನ ಸ್ಟ್ಯಾಂಡ್ಸ್ನಲ್ಲಿ ಪ್ರಾಬ್ಲಮ್ ಇತ್ತು, ವೆಯ್ಟ್ ಟ್ರಾನ್ಸ್ಫರ್ ವಾಸ್ ಅ ಪ್ರಾಬ್ಲಮ್. ಆಮೇಲೆ ನಾನು ನನ್ನ ಕೋಚಲ್ಲಿ ಹೋಗಿ ಫುಲ್ ಸರಿ ಮಾಡಿಸಿ 2 ವರ್ಷ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಸಿ ಅದು ಇಂಪ್ರೂವ್. ಸೊ ಆ ಥರ ನಮ್ಮ ಪ್ರಾಬ್ಲಮ್ ಏನು ಲೈಫಲ್ಲಿ, ಮೊಮೆಂಟ್ ಯು ಫೀಲ್ ಸಮಥಿಂಗ್ ಇಸ್ ಲ್ಯಾಕಿಂಗ್ ತಕ್ಷಣ ಅದು ಬಿಟ್ಬಿಡ್ತೀರ, ನಮಗೆ ಅದು ಬೇಡಪ್ಪ, ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ, ನಾವು ಬಿಟ್ಬಿಡೋಣ, ಬೇಡ ನಮಗೆ. ಬಟ್ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಅ ಸ್ಟ್ರೆಂತ್. ಅರಿಸ್ಟಾಟಲ್ ಅವರು ಹೇಳಿದ್ದಾರೆ, ಯಾವುದೇ ಒಂದು ಮನುಷ್ಯಕ್ಕೂ ಫಿಯರ್ ಇಲ್ಲ, ನೀವು ಅಲ್ಲಿ ಯಾರೂ ಇಲ್ಲ. ಕರೇಜ್ ಇಸ್ ನಾಟ್ ದಿ ಆಬ್ಸೆನ್ಸ್ ಆಫ್ ಫಿಯರ್, ಕರೇಜ್ ಇಸ್ ದ ಎಬಿಲಿಟಿ ಟು ಮಾಸ್ಕ್ ಫಿಯರ್. ಸೊ ಬಹುಶಃ ಅವ್ರಿಗೆ ಭಯ ಇದೆ, ಬಟ್ ಅವರು ಮಾಸ್ಕ್ ಮಾಡ್ತಾ ಇದ್ದಾರೆ, ಕರೆಕ್ಟಾ, ಚೆನ್ನಾಗಿ ಮಾಸ್ಕ್ ಮಾಡ್ತಾ ಇದ್ದಾರೆ ಅವರಿಬ್ಬರು. ಎಲ್ಲರಿಗೂ ಭಯ ಇದೆ, ನನಗೆ ಭಯ ಇದೆ. ಅಯ್ಯೋ, 1 ಅವರ್ ಮಾತಾಡಬೇಕು, ಕೈನಲ್ಲಿ ನೋಟ್ಸ್ ಏನಿಲ್ಲ, ಅಬ್ಸಲ್ಯೂಟ್ಲಿ ನೋ ನೋಟ್ಸ್ ನೋ ಪೆನ್, ಇದು ಮಾತ್ರ ಇದೆ. ಬಟ್ 1 ಅವರ್ ನಾನು ನಿಮಗೆ ಎಂಗೇಜ್ ಮಾಡಬೇಕು, ತಾವು ಆವಾಗ ಆವಾಗ ಜೋಕ್ ಹೇಳಬೇಕು, ಯು ಹ್ಯಾವ್ ಟು ಲಾಫ್. ಸ್ವಲ್ಪ ನಾನು 5 ನಿಮಿಷ ಫ್ರೀ ಬಿಟ್ಟಿದ್ರೆ ತಾವು ನಿದ್ರೆ ಮಾಡ್ಲಿಕ್ಕೆ ಹೋಗ್ತೀರಾ, ತಕ್ಷಣ ಒಂದು ಜೋಕ್ ನಾನು ಬಿಡಬೇಕು, ಸೊ ದಟ್ ಯು ಲಾಫ್, ಸೊ ದಟ್ ನಾನು ಪ್ಲಾನ್ ಮಾಡಬೇಕು. ತಮ್ಮಲ್ಲಿ ಮಾತಾಡೋ ಮೈ ಮೈಂಡ್ ಇಸ್ ಪ್ಲಾನಿಂಗ್. ಸೊ ನನಗೆ ಭಯ, ಅಯ್ಯೋ ನೆಕ್ಸ್ಟ್ ಜೋಗ ಎಲ್ಲಿಂದ ಕಂಡಿಡಿಯುವುದು, ಇವರೆಲ್ಲ ನಿದ್ರೆ ಮಾಡ್ಲಿಕ್ಕೆ ಹೋಗಿದಾರೆ, ನಾ ಏನು ಮಾಡೋದು. ಎವ್ರಿಬಡಿ ಹ್ಯಾಸ್ ಗಾಟ್ ಫಿಯರ್, ಹಿ ಹ್ಯಾಸ್ ಗಾಟ್ ಫಿಯರ್, ಐ ಹ್ಯಾವ್ ಗಾಟ್ ಫಿಯರ್, ಫಿಯರ್ ಎಲ್ಲ ಯಾರೂ ಇಲ್ಲ. ಸೊ ದಯವಿಟ್ಟು ಕನ್ವರ್ಟ್ ದಟ್ ವೀಕ್ನೆಸ್ ಇನ್ ಟು ಯುವರ್ ಸ್ಟ್ರೆಂತ್, ತಾವು ಮಾಡಲೇಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಾತ್ರ ಫ್ರೀ ಆಗಿ ಸಿಗ್ತದೆ ತಮಗೆ, ದಿಸ್ ಇಸ್ ದ ಓನ್ಲಿ ಟೈಮ್ ವೇರ್ ಇಟ್ ಇಸ್ ಫ್ರೀ. ಪಬ್ಲಿಕ್ನಲ್ಲಿ ಹೋಗಿ 10 ಜನ ಸೇರಿಯಪ್ಪ ನಾನು ಮಾತಾಡಿ ಪ್ರಾಕ್ಟೀಸ್ ಮಾಡಬೇಕನ್ನ ಕಲ್ ತಗೊಂಡು ಹೊಡ್ತಾರೆ 100%. ಡೇ ನೀವು ಮಾತಾಡೋದು ನಾನು ಹೇಳಬೇಕಾ? ಬಟ್ ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ, ನೆಕ್ಸ್ಟ್ ತಾವು ಆರ್ಟ್ಸ್ ಕಾಲೇಜ್, ಇಂಜಿನಿಯರಿಂಗ್ ಎಲ್ಲಿ ಹೋಗ್ತಿರೋ, ನಿಮಗೆ ಸಿಕ್ಕಾಪಟ್ಟೆ ಆಪರ್ಚುನಿಟಿ ವೇದಿಕೆ ಇದರಲ್ಲಿ ಸಿಗ್ತದೆ. ತಾವೇ ಬಂದು ಮೇಲೆ ಬಂದು ಮೈಕ್ ತಗೊಂಡು ಮಾತಾಡ್ತಾ ಇರಬೇಕು. ನೀವು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತದೆ ಇಂಪಾರ್ಟೆಂಟ್ ಇಲ್ಲ. ದ ಫಸ್ಟ್ ಸ್ಟೆಪ್ ಇಸ್ ಸ್ಪೀಕಿಂಗ್, ಸ್ಪೀಕಿಂಗ್ ಕಾನ್ಫಿಡೆಂಟ್ಲಿ. ದ ಸೆಕೆಂಡ್ ಸ್ಟೆಪ್ ಇಸ್ ಸ್ಪೀಕಿಂಗ್ ವೆಲ್, ಎಲ್ಲ ಸ್ಟೆಪ್ ಬೈ ಸ್ಟೆಪ್. ದ ಥರ್ಡ್ ಸ್ಟೆಪ್ ಇಸ್ ಸ್ಪೀಕಿಂಗ್ ಎಕ್ಸ್ಟ್ರಾಡಿನರಿ. ದ ಫೋರ್ತ್ ಸ್ಟೆಪ್ ಇಸ್, ತಾವು ಮಾತಾಡಿದ ತಕ್ಷಣ ಅದಕ್ಕೆ ಹೇಳ್ತಾರೆ, ದೆಮಸ್ತನಿಸ್ ಒಬ್ಬ ಗ್ರೀಸ್ ಫಿಲಾಸಫರ್ ಚೆನ್ನಾಗಿ ಮಾತಾಡ್ತಾರೆ. ದೆಮಸ್ತನಿಸ್ ಮಾತಾಡಿದ ತಕ್ಷಣ ಎಲ್ಲರೂ ಹೇಳ್ತಾರಮ್ಮ, ಜನರು ಎಲ್ಲ ಒರ್ಲಿಕ್ಕೆ ಹೋಗ್ತಾನೆ, ಹೋಗೋಣ. ನಾವೆಲ್ಲ ಕೆಲವು ಜನ ಮಾತಾಡುವಾಗ ಕ್ಲಾಪ್ ಮಾತ್ರ ಮಾಡ್ತೀವಿ, ಕೆಲವು ಜನ ಮಾತಾಡಿದ ಮೇಲೆ ತಕ್ಷಣ ಇದು ನಿಂತ್ಕೊಂಡು ಬನ್ನಿ ಸರ್ ಹೋಗೋಣ, ಯಾರು ಕೊಡೋಣ ಹೇಳಿ ಸರ್. ಸೊ ಆ ಲೆವೆಲ್ ಆಫ್ ಸ್ಪೀಕಿಂಗ್ ದಟ್ ವಿಲ್ ಕಮ್, ಇಟ್ಸ್ ಆಲ್ ಸ್ಟೆಪ್ ಬೈ ಸ್ಟೆಪ್. ಸೊ ದಿ ಸೆಕೆಂಡ್ ಪಾರ್ಟ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ವೇರ್ ಯು ಗಾಟ್ ಟು ಫೈಂಡ್ ಒನ್ ದಟ್ ಇಸ್ ಅ ಗೇಮ್ ಚೇಂಜರ್ ಫಾರ್ ಯು. ತಮಗೆ ಒಂದು ವಿಷಯ ಗೇಮ್ ಚೇಂಜರ್, ಅದು ಏನಂತ ತಾವು ಕಂಡುಹಿಡಬೇಕು. ಪ್ಲೀಸ್ ಫೈಂಡ್ ಇಟ್ ಔಟ್, ಪ್ಲೀಸ್ ವರ್ಕ್ ಆನ್ ಇಟ್, ಮೇಕ್ ಇಟ್ ಪರ್ಫೆಕ್ಟ್, ಮೇಕ್ ಇಟ್ ವರ್ಲ್ಡ್ ಕ್ಲಾಸ್. ನಿಮ್ಮ ಡ್ರೀಮ್ ಸ್ವಲ್ಪ ದೊಡ್ಡದಾಗಿಡೋಣ, ಯಾಕೆ ನಾ ಡ್ರೀಮ್ಸ್ ಕಮ್ ಚೀಪ್. ಎಲ್ಲ ಡ್ರೀಮ್ಸು ಚೀಪು. ದೇವರು ಬಂದು ಏ ನೈಟ್ ಭಾಳ ದೊಡ್ಡ ಕನಸು ಕಂಡುಬಿಟ್ಟಿದ್ದಾರೆ ಮಾರೆ, ಕ್ರೆಡಿಟ್ ಕಾರ್ಡ್ನಲ್ಲಿ 200 ರೂಪಾಯಿ ಡೆಪಾಸಿಟ್ ಮಾಡಿ ನೆಕ್ಸ್ಟ್ ಕನಸನ್ನು ಮಾಡಲಿಕ್ಕೆ ನಾನು ಬಿಡಲ್ಲ. ನೋ, ಇಟ್ಸ್ ಫ್ರೀ, ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ. ಯಾವ ಡ್ರೀಮ್ಗೂ ದುಡ್ಡು ಕೊಡಬೇಕು ಎಲ್ಲಿ ಇಲ್ಲ, ಫ್ರೀಯಾಗಿ ಏನು ಬೇಕೋ ಡ್ರೀಮ್ ಮಾಡೋ. ಯು ಕ್ಯಾನ್ ಡ್ರೀಮ್ ಎನಿಥಿಂಗ್ ಯು ವಾಂಟ್. ಸೊ ಎನಿಥಿಂಗ್ ಯು ವಾಂಟ್ ಯು ಕ್ಯಾನ್ ಡ್ರೀಮ್. ಡ್ರೀಮ್ ಬಿಗ್, ವೈ ಡು ಯು ವಾಂಟ್ ಎ ಡ್ರೀಮ್ ಸ್ಮಾಲ್? ಏನೋ ಈ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಓದ್ಬೇಕು ಸರ್, ನನ್ನ ಕನಸು ಏನು ಗೊತ್ತಾ ಸರ್, ಬೆಂಗಳೂರದಲ್ಲಿ ಒಂದು ಕೆಲಸಕ್ಕೆ ಸೇರಬೇಕು, ಅದೆಲ್ಲ ಡ್ರೀಮಾ ಮಾರಿ. ಅದು ಅದೆಲ್ಲ ಫ್ರೀ ಫ್ರೀ ಆಗಿರುವಾಗ ದೊಡ್ಡದೇ ಕನಸು ಕಾಣೋಣ. ವೈ ಶುಡ್ ಬಿ ಡ್ರೀಮ್ ಸೋ ಸ್ಮಾಲ್ ಆ್ಯಂಡ್ ಸೋ ಚೀಪ್? ಡ್ರೀಮ್ ಬಿಗ್ ಬಿಕಾಸ್ ಯುವರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ಇಸ್ ಕಂಬೈನಿಂಗ್ ನೌ. ದ ಫಸ್ಟ್ ಪಾರ್ಟ್ ವಿ ಸ್ಪೋಕ್ ಅಬೌಟ್ ಪರ್ಪಸ್, ವಿಷನ್ ಆ್ಯಂಡ್ ಫ್ಯೂಚರ್, ಮೂರು ವಿಷಯ ಮಾತಾಡಿದ್ದೀವಿ. ಸೆಕೆಂಡ್ ಪಾರ್ಟ್ ಗೇಮ್ ಚೇಂಜರ್ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಕಂಬೈನ್ ಆಗ್ತದೆ ಲೈಫ್ನಲ್ಲಿ, ಒಂದು ಟೈಮಲ್ಲಿ ಇಟ್ ಆಲ್ ವಿಲ್ ಕಂಬೈನ್. ಸೊ ಬಿಗರ್ ಪರ್ಪಸ್, ಬಿಗರ್ ವಿಷನ್, ಕ್ರಿಯೇಟ್ ಅ ಫ್ಯೂಚರ್, ಫೈಂಡ್ ಔಟ್ ಒನ್ ಥಿಂಗ್ ದಟ್ ಈಸ್ ಅ ಗೇಮ್ ಚೇಂಜರ್ ಫಾರ್. ಇನ್ನೊಂದು ಸೀಕ್ರೆಟ್ ತಮಗೆ ಹೇಳ್ತೀನಿ, ಇವತ್ತು ದಿನೇಶ್ ಚೋಟ್ರಾ ಸಾಹೇಬ್ರಲ್ಲಿ ಇದ್ದಾರೆ, ಇದು ನನಗೆ ತುಂಬ ವರ್ಷ ಆದಮೇಲೆ ಕಂಡುಹಿಡಿದ್ರು. ಅವರಲ್ಲಿ ಹೋಗಿ ಸರ್ ನಿಮ್ಮಲ್ಲಿರುವ ಬೆಸ್ಟ್ 10 ಸ್ಟೂಡೆಂಟ್ ಹೇಳಿ ಸರ್. ಇವತ್ತು ಅವ್ರ ಮೇಲೆ ಕರ್ಕೊಂಡು ಬಂದು ಸರ್ ನೀವು ನಿಜವಾಗಿ ಸುಳ್ಳು ಹೇಳ್ಬಾರ ಸರ್, ನಿಜ ಹೇಳಬೇಕು. ನಿಮ್ಮ ಕಾಲೇಜ್ನಲ್ಲಿ ತಾವು ಓದಿದ PUC 1 PUC 2 10 ಸ್ಟೂಡೆಂಟ್ ಹೆಸರು ಹೇಳಿ. ನಾ ಖಂಡಿತವಾಗಿ ಹೇಳ್ತಾರೆ, ತಲೆಗೆ ಒಂದು ಗಣ್ಣು ಇಟ್ಕೊಂಡು ಹೇಳಿತಾರ, ನಾ ಹೇಳಿಯೇ ಹೇಳ್ತಾರೆ. ಹಾಗೆ ನಾವು ಒಂದು ಒಂದು ಟೀಚರ್ ಯಾವಾಗಲೂ ಎಲ್ಲರೂ ಪ್ರೀತಿ ಮಾಡ್ತಾರೆ, ಅಷ್ಟೀಸೆ ಹೆಸರು ಹೇಳಲ್ಲ. ಅಷ್ಟೀಸೆ ಒಂದು ಟೀಚರ್ ಬಂದು ಇವರೇ ಫೇವ್ರೇಟ್ ಅವರೇ ಫೇವ್ರೇಟ್ ಅಂತ ಹೇಳಲ್ಲ. ನಾ ತಾವು ಇಷ್ಟು ಜನ ಇರುವಾಗ ದಿನೇಶ್ ಅವರು ಇಲ್ಲ ಸರ್ ಎಲ್ಲರೂ ನನ್ನ ಫೇವ್ರೇಟ್ನೇ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಧಮಕಿ ಹಾಕುವಾಗ ಇಲ್ಲ ಸರ್ 10 ಜನ ಹೇಳ್ತಾರೆ. ಬಟ್ ನೆಕ್ಸ್ಟ್ ಕ್ವೆಶ್ಚನ್ ಅವರಲ್ಲಿ, ಯಾಕೆ ಆ 10 ಜನ ನೀವು ಹೇಳ್ತಾ ಇದ್ದೀರಾ, ನೀವತ್ತು ಹೇಳಿದ್ದೀರನ್ನಾ, 10 ಪೀಪಲ್ ಲವ್ 1 ಕ್ವಾಲಿಟಿ ವಿಚ್ ಇಲ್ ಲೈಕ್ ಅಷ್ಟೇ. ಒಂದು ಕ್ವಾಲಿಟಿ ಅವ್ರಿಗೆ ಅಟ್ರಾಕ್ಟ್ ಮಾಡಿರಬೇಕು. ಸ್ಟೇಜ್ನಲ್ಲಿ ಆ ಫೆಲೋ ಸೂಪರ್ ಸಿಂಗರ್ ಸರ್, ಆ ಫೆಲೋ ಒಳ್ಳೆ ಡ್ಯಾನ್ಸರ್, ಅವನ ಕ್ಲಾಸ್ನಲ್ಲಿ ಭಾಳ ಆಕ್ಟಿವ್ ಆಗಿರ್ತಾನೆ, ಅವನ ಸ್ಪೋರ್ಟ್ಸ್ನಲ್ಲಿ ಸೂಪರ್, ಅದನ್ನಲ್ಲಿ ಮಾತ್ರ ಒಂದು 10 ಜನ ಬರ್ತಾರೋ ಬಿಟ್ಟು
ಎಲ್ಲ ಸ್ಕೋರ್ ಕಾರ್ಡ್ ತಗೊಂಡು ನೋಡಿದ್ದೀನಿ ಸರ್, ಎಲ್ಲ ಅನಲೈಸ್ ಮಾಡಿ ಎಲ್ಲ ಚೆಕ್ ಮಾಡಿ ಚಪಾತಿ ಥರ ಮಾಡಿ ಇಟ್ಟಿದ್ದೀನಿ, ಅದರಲ್ಲಿ ಯಾಕೆ ಜನ ಹೇಳಲ್ಲ. ಇಟ್ ಈಸ್ ಆಲ್ ದಟ್ ಒನ್ ಕ್ವಾಲಿಟಿ ವಿಚ್ ಮಸ್ಟ್ ಹವ್ ಇಂಪ್ರೆಸ್ಡ್ ಹಿಮ್. ಸೇಮ್ ಥಿಂಗ್ ಯು ಆಸ್ಕ್ ವಿತ್ ಯುವರ್ ಟೀಚರ್ಸ್, ಒನ್ ಕ್ವಾಲಿಟಿ. ಅದನ್ನಲ್ಲಿ ಕೆಲವು ಜನ ಯಾರೋ ಒಬ್ಬರು ತಮ್ಮ ಪ್ರಕಾರ ಯಾರೋ ಒಬ್ಬರೊಬ್ಬರು ತರಲೇ ಇರ್ತೀರ, ಅವರು ಲೈಕ್ ಮಾಡ್ತಾರೆ, ಭಾಳ ಆಕ್ಟಿವ್ ಸರ್ ಆ ಫೆಲೋ, ಭಾಳ ಧೈರ್ಯ ಅವನು, ಎಲ್ಲ ಕಡೆ ಪ್ರಾಬ್ಲಮ್ ಅವನೇ ಮಾಡುವುದು, ಬಟ್ ಅವ್ನು ಲೈಕ್ ಮಾಡ್ತೀವಿ, ಏನೋ ಈ ಏಜ್ಗೆ ಸ್ವಲ್ಪ ಕೆಪಾಸಿಟಿ ಆ ತಾಕತ್ತು ಬೇಕು. ಸೊ ಆ ಥರ ಇರ್ತೀರ, ದಟ್ ಈಸ್ ಯುವರ್ ಗೇಮ್ ಚೇಂಜರ್. ನಾನು ಮೊನ್ನೆ ಒಂದು ಈ ಸಭೆಯಲ್ಲಿ ಹೇಳಲೇಬೇಕು, ಮೊನ್ನೆ ನಾನು ನಮ್ಮ ಕರ್ನಾಟಕ ಒಂದು ಮಂತ್ರಿ ಅವರು ಇಬ್ಬರು ಒಂದು ಚಿಕ್ಕಮಗಳೂರಲ್ಲಿ ಒಂದು ಕಾಲೇಜ್ನಲ್ಲಿ ಕೂತಿದ್ದೀವಿ ಸ್ಟೇಜ್ನಲ್ಲಿ ಸರ್. ಆ ಮಂತ್ರಿ ಅವರು ಅದೇ ಕಾಲೇಜ್ನಲ್ಲಿ ಓದಿದವರು, ಒಂದು 5 ಬಾರಿ MLA ಆಗಿ ಸೆಲೆಕ್ಟ್ ಆಗಿದ್ದವರು. ಆ ಟೈಮಲ್ಲಿ ಅವರು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆ ಕಾಲೇಜ್ನಲ್ಲಿ, ಆರ್ಟ್ಸ್ ಕಾಲೇಜ್ನಲ್ಲಿ ಅವರು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಕೂಡ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಅವರಲ್ಲಿ, ಸರ್ ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ಸರ್? ನನ್ನ ಮೇಲೆ ಇನ್ನೊಂದು 32 ಕೇಸ್ ಇರಬೇಕು. ಆಯ್ತು ಸರ್, 32 ಕೇಸ್ನ ಯಾಕೆಂದ್ರೆ ಕಾಲೇಜ್ ಟೈಮಲ್ಲಿ ಹೊಡೆದಿದ್ದು, ಅಲ್ಲಿ ಹೊಡೆದಿದ್ದು, ಇಲ್ಲಿ ಗಲಾಟ ಮಾಡಿದ್ದು, ರೋಡಿಗೆ ಬಂದಿದ್ದು, ಅದನ್ನಲ್ಲೇ ಒಂದು 33-34 ಕೇಸ್, ತಪ್ಪೇನಲ್ಲ. ನಾವೊಂದು ಪೊಲೀಸ್ಮನ್ನಾಗಿ ನೋಡುವಾಗ ಎಲ್ಲ ಕೇಸು ನಾವು ಸಮಭಾವನೆಯಲ್ಲಿ ನೋಡಲ್ಲ. ನಾವು ಇಂಡಿಯಾದಲ್ಲಿ ತಾವು ನೋಡಿದ್ದೀನಿ, ರಸ್ತೋ ರೋಕೋ ಮಾಡುವುದು ನಮ್ಮ ಬ್ಲಡ್ನಲ್ಲಿ ಬಂದಿತ್ತು, ಅದು ಬ್ರಿಟಿಷ್ ಕೊಟ್ಟೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಬಂದು ರೋಡಿಗೆ ಬಂದು ಬ್ಲಾಕ್ ಮಾಡೋದು, ನಾವು ಒಂದು ಕೇಸ್ ಹಾಕ್ತೀವಿ, ಆ ಥರ ತುಂಬ ಕೇಸಸ್ ಅವ್ರ ಮೇಲೆ ಇದೆ. ಬಟ್ ನಾನು ಹೇಳಿದ್ದೀನಿ, ಒಂದು ವೇಳೆ ತಾವು ಒಳ್ಳೆ ಒಂದು ಹುಡುಗನಾಗಿ ಅಲ್ಲಿ ಕೂತ್ಕೊಂಡು ತಮ್ಮ ಮೇಲೆ ಏನೂ ಕೇಸ್ ಆಗದೆ, ತಾವು ಏನು ಪ್ರೊವೊಕೇಟಿವ್ ಭಾಷನ್ ಮಾತಾಡದೆ ಒಳ್ಳೆ ರೀತಿಯಲ್ಲಿ ಬದುಕಿದ್ದೀರನ್ನ ಏನಾಗ್ತದೆ ಅಂತ ಅವ್ರು ಹೇಳಿದ್ದು, ಈ ಸ್ಟೇಜಿನ ಮೇಲೆ ನಾನು ಕೂರಲಲ್ಲ ಸರ್, ಈ ಸ್ಟೇಜ್ ಮೇಲೆ ನಾನು ಕೂತಿದ್ದೀನ, ನನಗೆ ಕೆಲವು ಕ್ವಾಲಿಟೀಸ್ ಇದೆ, ದಟ್ ಈಸ್ ಮೈ ಗೇಮ್ ಚೇಂಜರ್. ಧೈರ್ಯ, ಫಸ್ಟ್ ನಾನು ರಸ್ತಕ್ಕೆ ಬರ್ತೀನಿ, ನಾನು ಗಲಾಟ ಮಾಡ್ತೀನಿ, ನಾನು ಜೋರಾಗಿ ಮಾತಾಡ್ತೀನಿ, ಅದಕ್ಕೆ ನಾನು ಇವತ್ತು ಕರ್ನಾಟಕ ಮಂತ್ರಿಯಾಗಿ ಇಲ್ಲಿ ಕೂತಿದ್ದೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ನಾವೇನಾಗ್ತೀವಿ, ತುಂಬ ಜನಕ್ಕೆ ಬಂದು ಆ ಟ್ಯಾಲೆಂಟ್ ಕರ್ಬ್ ಮಾಡಿಬಿಡ್ತೀವಿ, ಜಸ್ಟ್ ಕರ್ಬ್ ದೇ ಇರ್ತಾರೆ, ಅಡೇ ಸುಮ್ಮನೆ ಇರಪ್ಪ ನೀವು ಮಾತಾಡಬಾರ್ದು, ಸುಮ್ಮನೆ ಇರಿ, ಯಾಕೆ ಮಾತಾಡ್ತೀರಾ ಜಾಸ್ತಿ. ಸೊ ಏನಾಗ್ತಾ ಇದೆ, ನ್ಯಾಚುರಲ್ ಟ್ಯಾಲೆಂಟ್ ಗೋಸ್. ಅದಕ್ಕೆ ತಾವೆಲ್ಲರೂ ನಾಳೆ ಬೆಳಗ್ಗೆ ಹೋಗಿ ಗಲಾಟ ಮಾಡಿ ರೋಡ್ ಬ್ಲಾಕ್ ಮಾಡಿ, ಇಲ್ಲ ಉಜಿರೆಯಲ್ಲಿ ಅವ್ರ ಅಣ್ಣಾಮಲೆ ಅವ್ರು ಹೇಳಿದ್ದಾರೆ ಭಾಳ ಚೆನ್ನಾಗಿ ಗಲಾಟ ಮಾಡಿದ್ದೀವಿ, ದಟ್ ಇಸ್ ನಾಟ್ ದ ಪಾಯಿಂಟ್. ಆ ಟೈಮಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ ಇತ್ತು, ಇತ್ತೀಚೆಗೆ ಇವ್ರು ಸ್ಟೂಡೆಂಟ್ ಪಾಲಿಟಿಕ್ಸ್ ಇಲ್ಲ, 20 ವರ್ಷಕ್ಕೆ ಹಿಂದೆ ಜಯಪ್ರಕಾಶ್ ನಾರಾಯಣ್ ಅವ್ರ ಕಾಲದಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ ಇತ್ತು ವರ್ಲ್ಡ್ನಲ್ಲಿ, ಪ್ರಪಂಚದಲ್ಲಿ, ಇಂಡಿಯಾದಲ್ಲಿ ಮಾತ್ರ ಅಷ್ಟು ಆಕ್ಟಿವ್ ಆಗಿ ಸ್ಟೂಡೆಂಟ್ಸ್ ಹೋಗಿ ಎಲ್ಲ ವಿಷಯ ಮಾಡ್ತಾರೆ. ಸೊ ಅವ್ರು ಹೇಳಿದ್ದು ಭಾಳ ಒಂದು ಒಳ್ಳೆಯ ಒಂದು ಪಾಯಿಂಟ್, ನನಗೂ ತಾವು ಆ ಥರ ಒಳ್ಳೆಯ ಒಂದು ಸ್ಟೂಡೆಂಟಾಗಿ ಇರಲಿಕ್ಕೆ ಹೇಳಿದ್ದೀರನ್ನ ಇವತ್ತು ನಾನು ಸ್ಟೇಜ್ ಮೇಲೆ ಕೂರಲ್ಲ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಇಸ್ ಗೇಮ್ ಚೇಂಜರ್. ಸೊ ದಯವಿಟ್ಟು ಪ್ಲೀಸ್ ಫೈಂಡ್ ಔಟ್ ಯುವರ್ ಗೇಮ್ ಚೇಂಜರ್, ದಟ್ಸ್ ವೆರಿ ಇಂಪಾರ್ಟೆಂಟ್.